ಅತಿಥಿ ಉಪನ್ಯಾಸಕರ ಮುಷ್ಕರ ಮುಂದುವರಿದಿದೆ. ವಿದ್ಯೆ ಜ್ಞಾನದಾನಿಗಳಾದ ಇವರೇ ಸಂಕಷ್ಟದಲ್ಲಿರುವುದು ಈ ವ್ಯವಸ್ಥೆಯ ದುರಂತ. ಸರಕಾರ ತಲೆ ತಗ್ಗಿಸಬೇಕು. ಇವರ ಹಕ್ಕೊತ್ತಾಯದ ಧರಣಿಗೆ ನನ್ನದೂ ದನಿಯಿದೆ. ಧೃತಿಗೆಡಬೇಡಿ, ನಿಮ್ಮೊಟ್ಟಿಗೆ ಸದಾ ನಾನಿರುತ್ತೇನೆ ಎಂದು ಮುಂಬರುವ ವಿಧಾನ ಪರಿಷತ್ನ ಆಕಾಂಕ್ಷಿತ ಅಭ್ಯರ್ಥಿ, ಸಮಗ್ರ ಸಮುದಾಯಗಳ ಅಭಿವೃದ್ಧಿಯ ಚಿಂತಕ ಕೆಪಿ ಪ್ರಸನ್ನ ಕುಮಾರ್ ಬೆಂಬಲ ಸೂಚಿಸಿದರು. ಅವರ ಮಾತುಗಳು ಹೀಗಿವೆ, ಕೇಳಿ. ಏನು ಡಿಸೆಂಬರ್ 10 ತರಗತಿ ಬಹಿಷ್ಕಾರ ಮಾಡಿ ನಿರಂತರವಾಗಿ ಈ ಒಂದು ಅತಿಥಿ ಉಪನ್ಯಾಸಕರು ಈ ಒಂದು ಮುಷ್ಕರವನ್ನು ಮಾಡ್ತಾಯಿದ್ದಾರೆ, ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸೇವಾ ಭದ್ರತೆ, ಸೇವಾ ವಿಲೀನತೆ ವಿಚಾರವಾಗಿ ನಡೆದಿರ್ತಕ್ಕಂಥ ಈ ಒಂದು ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಯುವ ಪರಿಷತ್ತಿನ ಒಬ್ಬ ರಾಜ್ಯ ಸಮಿತಿ ಅಧ್ಯಕ್ಷನಾಗಿ ನಾನು ಇವರೆಲ್ಲರ ಪರವಾಗಿ ಇವರೆಲ್ಲ ಸಹಕಾರಕ್ಕೆ ಇವರಿರ್ತಕ್ಕಂಥ ಪ್ರತಿ ಹೆಜ್ಜೆಯ ಜೊತೆಯಲ್ಲೂ ಕೂಡ ನಾನು ಇರ್ತೀನಿ ಅಂತ ಹೇಳಲಿಕ್ಕೆ ನಾನು ಇವ್ರ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೀನಿ. ಇವತ್ತು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ, ಬೇರೆ ರಾಜ್ಯದ ಸರ್ಕಾರಗಳು ಏನು ಈ ಅತಿಥಿ ಉಪನ್ಯಾಸಕರ ವಿಚಾರದಲ್ಲಿ ನಿರ್ಧಾರವನ್ನು ಮಾಡಿದೆ. ಈಗ ದೆಹಲಿ ಸರ್ಕಾರ, ಹರಿಯಾಣ ಸರ್ಕಾರ, ಈಗ ಒಂದು ಮತ್ತು ಪಶ್ಚಿಮ ಬಂಗಾಳ, ವೆಸ್ಟ್ ಬಂಗಾಳ, ಸೊ ಏನಾಗುತ್ತೆ ಈಗ ಅವರು ಕಾಯಂಗೊಳಿಸಿದ್ದಾರೆ ದೆಹಲಿ ಮತ್ತು ಹರಿಯಾಣ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಒಂದು ನಿರ್ಧಾರ ಗಂಭೀರವಾಗಿ ಪರಿಗಣಿಸಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನ 10 ಮೇಲ್ಪಟ್ಟು ಸೇವೆ ಸಲ್ಲಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ 35,000, 10 ಕೆಳಪಟ್ಟು ಸೇವೆ ಸಲ್ಲಿಸಿರ್ತಕ್ಕಂಥ ಉಪನ್ಯಾಸಕರಿಗೆ 30,000 ವೇತನವನ್ನು ಈಗಾಗಲೇ ಕೊಡ್ತಾ ಇದೆ. ಸೊ ಇದರ ಮಾದರಿಯಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಇಲಾಖೆಯವರು, ಗೌರ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಸೊ ಇವರೆಲ್ಲರೂ ಕೂಡ ಇದ್ರ ಕಡೆ ಗಮನ ಕೊಟ್ಟು ಇವರಿಗೆ ಒಂದು ನ್ಯಾಯವನ್ನು ಕೊಡ್ಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಯಾರ್ಯಾರು ಈ ಒಂದು ಅಧಿಕಾರ ಮಾಡ್ತಾಯಿದ್ದಾರೋ ವಿಧಾನಸೌಧದಲ್ಲಿ, ಅವರೆಲ್ಲರೂ ಕೂಡ ಅಕ್ಷರ ವಿದ್ಯೆ ಇಲ್ಲಾಂದಿದ್ದರೆ ಆ ಜಾಗಕ್ಕೆ ಅವ್ರು ಹೋಗ್ತಾ ಇರಲಿಲ್ಲ. ಅದೆಲ್ಲ ಕೊಟ್ಟಿದ್ದು ಇವರೇ. ಏನು ಈ ಗುರುವೃಂದ ಗುರುವರ್ಗ ಇದೆಯೋ, ಈ ಶಿಕ್ಷಕರು ಕೊಟ್ಟಂಥ ವಿದ್ಯೆಯ ಅಕ್ಷರನ ಸೊ ಅವರು ಕಲಿತು ಈ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಇದನ್ನು ತಾವು ಅರ್ಥ ಮಾಡ್ಕೋಬೇಕು. 10 ಒದೆಯಂಗಿಲ್ಲ. ಉಪಕಾರ ಸ್ಮರಣೆ ಇರಬೇಕು ಮನುಷ್ಯನಿಗೆ. ಅದನ್ನು ಅರ್ತುಕೊಂಡ್ರೆ ಈ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೊಗೊಂಡು ಎಲ್ಲರೂ ಇವ್ರ ಕಷ್ಟಗಳನ್ನ ಹೇಳಲಿಕ್ಕೆ ತೀರ್ದು. ಅತಿಥಿ ಉಪನ್ಯಾಸಕರ ಕಷ್ಟಗಳಿದೆಯಲ್ಲ, ಏನು ಅವ್ರಿಗೆ 1 3 4 5 ಸ್ಯಾಲ್ರಿ ಬರ್ಬೋದು, ಒಂದು 8,000 10,000 ಬಿಟ್ಟರೆ ಅದರಲ್ಲೂ ಒಂದು 5,000 6,000 ಕೈಗೆ ಸಿಗ್ಬೋದು. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ವೇಳೆ ಇದೇ ರೀತಿ ಸರ್ಕಾರ ನಿರ್ಲಕ್ಷ್ಯ ತೋರಿದ್ರೆ ನಾವು ನಿರಂತರವಾಗಿ ಏನು ಈ ಹೋರಾಟ ಮಾಡ್ತಾಯಿದ್ದಾರೋ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ, ಜೊತೆಗೆ ಉಗ್ರವಾದ ರಾಜ್ಯಾದ್ಯಂತ ಹೋರಾಟ ಮಾಡಿಸ್ಲಿಕ್ಕೆ ನಾವೆಲ್ಲ ಇವ್ರ ಜೊತೆ ಇರ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಖಂಡಿತ ಇವ್ರ ಜೊತೆ ಇವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಇವ್ರ ಜೊತೆ ನಾವೆಲ್ಲ ನನ್ನ ಏನು ಬಂಧುಗಳು ನನ್ನ ಆತ್ಮೀಯ ಅತಿಥಿ ಉಪನ್ಯಾಸಕರಿದ್ದಾರೋ ಅವ್ರ ಜೊತೆ ನಾನು ನಿರಂತರವಾಗಿರ್ತೀನಿ.